ಇವತ್ತು ನಾವು ಖಾರ ಪೊಂಗಲ್ ಮಾಡೋಣ. ಖಾರ ಪೊಂಗಲ್ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರು ಬೇಳೆ, ಹೆಸರು ಬೇಳೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎರಡು ಸೇರಿಸಿ ಒಂದು ಕುಕ್ಕರ್ಗೆ ಹಾಕಿ ಆರು ಗ್ಲಾಸ್ ನೀರು ಹಾಕಿ ಈ ರೀತಿ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಗ್ಲಾಸ್ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದೆ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸಣ್ಣ ಸ್ವಲ್ಪ ದಪ್ಪ ದಪ್ಪಕ್ಕೆ ಕುಟ್ಕೊಂಡಿದೆ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಂದು ಟಮ್ಯಾಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ. ಟಮ್ಯಾಟೊ ಆ್ಯಕ್ಚುಲಿ ಹಾಕಲ್ಲ, ನನಗೆ ಟಮ್ಯಾಟೊ ಇಷ್ಟ ಆಗುತ್ತೆ, ಸೊ ಅದರಿಂದ ಟಮ್ಯಾಟೊ ಹಾಕೋದ್ರಿಂದ ಟೇಸ್ಟೂ ಇರುತ್ತೆ ಮತ್ತು ಅದರಿಂದ ಕಲರು ಚೆನ್ನಾಗಿರುತ್ತೆ ಪೊಂಗಲಲ್ಲಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಒಂದು ಸ್ಪೂನಷ್ಟು ತುಪ್ಪ, ಇದು ಕರಗಲಿ ಸ್ವಲ್ಪ ಬಿಸಿಯಾಗಲಿ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ, ಹಿಂಗು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಇದು ಒಂದು ನಿಮಿಷ ಹಿಂಗೆ ಫ್ರೈ ಆಗಲಿ, ಒಂಚೂರು ಅರಶಿನ ಹಾಕ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರುವಂಥ ಟಮ್ಯಾಟೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಟಮ್ಯಾಟೊ ಚೆನ್ನಾಗಿ ಬೆಂದೋಗಿದೆ. ಒಂದು ನಿಮಿಷ ಈ ರೀತಿ ಫ್ರೈ ಮಾಡೋದು. ಇದು ಬೆಂದಿರುವಂತಹ ಒಗ್ಗರಣೆಯನ್ನು ಅನ್ನದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಬೇಯಿಸಿಟ್ಕೊಂಡಿರೋ ಅನ್ನ. ಆ ಬಾಣಲಿಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಈಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನೀರು, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಒಂದು ಎರಡು ನಿಮಿಷ ಬೇಯಲಿ, ಬಾಯ್ಲ್ ಆಗಲಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿದ್ರೆ ಸಾಕು. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಸೊ ಅದಕ್ಕೆ ತಕ್ಕಂತೆ ನಾವು ನೀರು ಹಾಕ್ಕೋಬೋದು. ಪೊಂಗಲ್ ರೆಡಿ ಆಗಿಬಿಟ್ಟಿದೆ. ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಗಾರ್ನಿಶ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್ ರೆಡಿಯಾಗಿಬಿಟ್ಟಿದೆ.